ಯಾವ ಊರು? ಹೊಸಪೇಟೆ. ಹೊಸಪೇಟೆ. ಎಷ್ಟು ದಿವಸ ಆಯ್ತು ಬಂದು? ಬಂದು 10 ದಿನ ಆಯ್ತು. 10 ದಿವಸ ಆತ್ರಿ. ಮೊದಲು ಏನು ಪ್ರಾಬ್ಲಮ್ ಇತ್ತು ರೀ? ಮೊದಲೆಲ್ಲ ಮೈ ಎಲ್ಲ ಜುಮ್ ಅಂತಿತ್ತು. ಎಲ್ಲ ಆಡ್ತಿದ್ದು. ಬಿ ಪಿ ಅದು ಬಂದ ಕೂಡಲೇ ಅಡ್ಡಳಕ್ಕೆ ಹಾಕಿದ್ದಲ್ಲ, ಬಹಳ ಹೇಳಿ ಸತ್ಯ ಬದುಕಿದ್ದ ಅಂತ ಅನಿಸ್ತಿತ್ತು. ಈಗ ಸಾಯ್ತೀನಿ ಬಿಡು ಅಂತ ಹೇಳಿದ್ದೆ. ಆದ್ರೂ ಇಲ್ಲಿ ಬಂದು ಸ್ವಲ್ಪ ಈಗ 10 ದಿವಸ ಹೆಂಗ ಅನ್ಸುತ್ತೆ ರೀ? ಬಹಳ ಆರಾಮ ಇದೆ. ಬಹಳ ಆರಾಮ. 80% ಎಲ್ಲ ಆರಾಮ ಅನ್ಸುತ್ತೆ. ವೇಟ್ 3 ಕಿಲೋ ಇಳದೈತಲ್ಲ? 4 ಕಿಲೋ ವೇಟ್ ಇಳದೈತಿ. ಇಲ್ಲಿ ವಾತಾವರಣ ಹೆಂಗ ಅನಿಸ್ತು? ವಾತಾವರಣ ಸೂಪರ್. ಆಶ್ರಮದ ವಾತಾವರಣ ವಾತಾವರಣ ಹೆಚ್ಚು ಕಡಿಮೆ. ಇಲ್ಲಿದ ನಿಮಗೆ ಜಾಸ್ತಿ ಏನ್ ಇಷ್ಟ ಆಯ್ತು? ವಾತಾವರಣ ಆಗ್ಲಿ, ವಾತಾವರಣ, ಕರೆಕ್ಟ್ ಫುಡ್ ತರಿಸ್ಕೊಡೋದು, ನೀರು ಅರೇಂಜ್ಮೆಂಟ್, ರೆಸ್ಟೋರೆಂಟ್ಸ್, ಇನ್ ಆಲ್ ರೆಸ್ಪೆಕ್ಟ್ಸ್ ಎಲ್ಲ ಚಲೋ ಅನ್ಸುತ್ತೆ. ವಾತಾವರಣ ಮತ್ತೆ ಯೋಗಾಶ್ರಮ ಮಾಡುದು, ಯೋಗ ಮಾಡುದು, ಇವರು ಡಾಕ್ಟರ್ ತಂದೆಯವರು ತತ್ಸಂಗ ಹೇಳೋದು, ಒಂಥರ ಏನೋ ಚೇಂಜ್ ಆಫ್ ಇದು ಲೈಫ್ ಚೇಂಜ್. ಹಂಗ ಅನಿಸ್ತು. 10 ದಿವಸ ನಿಮಗೆ ಚಲೋ ಅನ್ಸುತ್ತಲ್ಲ? ರೆಸ್ಟೋರೆಂಟ್ ಚಿಂತ ಇಲ್ಲ, ಯಾವ್ದು ಚಿಂತ ಇಲ್ಲ. ಸುಮ್ಮನೆ ಏನು ಕುಂದ್ರದು, ಟ್ರೀಟ್ಮೆಂಟ್ ತಗೊಳ್ಳೋದು, ಊಟ ನಾವು ಏನಂತೀವಿ ಕರೆಕ್ಟ್ ನಮ್ಮ ಟೈಮ್ಗೆ 2 ನಿಮಿಷ ಕೂಡ ಹೆಚ್ಚು ಕಡಿಮೆ ಆಗೋದಲ್ಲ. ಕರೆಕ್ಟ್ ತಂದು ಕೊಡ್ತಾರ, ಕರೆಕ್ಟ್ ಪ್ಲೇಟ್ ಇರ್ತಾರ, ಬಟ್ಟೆ ಎಲ್ಲ ಇಡ್ತಾರ. ಇಲ್ಲಿ ಟ್ರೀಟ್ಮೆಂಟ್ ಹೆಂಗ ಅನಿಸ್ತು? ಟ್ರೀಟ್ಮೆಂಟ್ ಬಹಳ ಚೆನ್ನಾಗಿ ಅನಿಸ್ತು, ಬಹಳ ಕೇರ್ ತಗೊಂತಾರ.